ಶಿವಣ್ಣ ಗೆ ಸಂದೀಪ್ ಶಾಕ್ ಕೊಡ್ತಾರ ಆಡಳಿತ ವಿರೋಧಿ ಅಲಿಯಲ್ಲಿ ಶಿವಣ್ಣ ಗೆಲ್ಲೋಕೆ ಸಾಧ್ಯ ಇದೆಯಾ ಸೈಲೆಂಟ್ ಹುಡುಗ ಡಾಕ್ಟರ್ ಸಂದೀಪ್ ಬಿಜೆಪಿ ಗೆಲುವಿನ ದಡ ಸೇರಿಸ್ತಾರ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಗ್ರಾಮೀಣ ಭಾಗ ನಗರ ಪ್ರದೇಶ ಎರಡೂ ಕೂಡ ಇದರಲ್ಲಿ ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುತ್ತೆ ಹಾಲಿ ಶಾಸಕ ಕಾಂಗ್ರೆಸ್ನ ಶಿವಣ್ಣ ಅವರು ಇಲ್ಲಿದ್ದಾರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಣಿ ಈ ಬಾರಿ ಕೆಪಿ ರಾಜು ಜೆಡಿಎಸ್ ಕ್ಯಾಂಡೆಟ್ ಕೂಡ ಮೊದಲೇ ಘೋಷಣೆ ಆಗಿರೋ ಕಾರಣ ಗ್ರೌಂಡಲ್ಲಿ ಒಳ್ಳೆ ಸೌಂಡ್ ಮಾಡ್ತಾ ಇದ್ದಾರೆ ಒಂದು ರೀತಿಯ ತ್ರಿಕೋನ ಸ್ಪರ್ಧೆ ಕೂಡ ಬಂದಿದ್ದೀವಿ ಅಂತ ಅವರು ಅನ್ಕೋತಾರೆ ಬಟ್ ಇಂದೆಂದಿಗಂತೂ ಕೂಡ ಜೆಡಿಎಸ್ ಪ್ರಬಲವಾಗಿದೆ ಬಿಎಸ್ಪಿ ಕೂಡ ಈ ಕ್ಷೇತ್ರದಲ್ಲಿದೆ ಯುವ ಮೋರ್ಚಾ ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಂದೀಪ್ ಇಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಕೂಡ ಹೌದು ಅಲ್ಲಾಗಲೇ ಕೆಲಸ ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಇನ್ನೊಂದಷ್ಟು ಆಕಾಂಕ್ಷಿಗಳಿದ್ದಾರೆ ಬಹುತೇಕ ಇಲ್ಲಿ ಕಾಂಗ್ರೆಸ್ನಿಂದ ಶಿವಣ್ಣ ಕಂಟೆಸ್ಟ್ ಮಾಡೋದು ಫಿಕ್ಸ್ ಜೆಡಿಎಸ್ ಇಂದ ರಾಜು ಹಾಗೆ ಬಿಜೆಪಿಯಿಂದ ಡಾಕ್ಟರ್ ಸಂದೀಪ್ ಅಂತ ಹೇಳಲಾಗ್ತದೆ ಶಿವಣ್ಣ ಎರಡು ಬಾರಿ ಗೆದ್ದಿದ್ದಾರೆ ಆ್ಯಟ್ರಿಕ್ ಅಂತ ಹೇಳ್ತಾ ಇದ್ದಾರೆ ಬಂದರೆ ಆ ಆ್ಯಟ್ರಿಕ್ಗೆ ಬ್ರೇಕ್ ಆಗ್ತೀವಿ ಅನ್ನೋದು ಬಿಜೆಪಿ ನಾಯಕರ ಒಂದು ರೀತಿಯ ಶಪಥ ಬಿ ಜೆ ಪಿ ಕಾರ್ಯಕರ್ತರು ಸಹ ಉರೂಪಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಕೆಲಸ ಮಾಡ್ತೀವಿ ಅಂತ ಇನ್ನೊಂದಷ್ಟು ಪ್ರಬಲ ಆಕಾಂಕ್ಷಿಗಳು ಕೂಡ ಬಿಜೆಪಿಲಿ ಇದ್ದಾರೆ ಆದರೆ ಎಲ್ಲ ರೀತಿಯ ಮಾನದಂಡಗಳನ್ನ ನೋಡಿದಾಗ ಒಬ್ಬ ಶಾಸಕ ಆಗಲಿಕ್ಕೆ ಈಸ್ ಕೇಪಬಲ್ ಅನ್ನೋ ಲೆಕ್ಕಾಚಾರದಲ್ಲಿ ಸಂದೀಪ್ ಹೆಸರು ಮುಂಚೂಣಿಯಲ್ಲಿದೆ ಈಗ ಸಂದೀಪ್ ಡಾಕ್ಟರ್ ಸಂದೀಪ್ ಅವ್ರಿಗೆ ಫ್ಯಾಮಿಲಿಲಿ ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಬ್ರದರ್ ಕಾ ಬೆಲ್ಬಾಟ ಮೂವಿ ಮಾಡಿದ್ರು ಎಲ್ಲಾ ರೀತಿಯಲ್ಲೂ ಫಿನಾನ್ಷಿಯಲ್ ಕೂಡ ಸ್ಟ್ರಾಂಗ್ ಆಗಿದ್ದು ಚುನಾವಣೆ ಮಾಡ್ಲಿಕ್ಕೆ ಏನು ಬೇಕೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಶಿವಣ್ಣ ಎರಡು ಬಾರಿ ಗೆದ್ದಾಗ ಕಂಪ್ಲೀಟು ಎಲ್ಲಾ ರೀತಿಯಲ್ಲೂ ಬಲಿಷ್ಠವಾಗಿದ್ದಾರೆ ಅನ್ನೋ ಚರ್ಚೆ ಆದರೆ ಜನ ಇಲ್ಲಿ ಬಲಿಷ್ಠ ಇದು ಮೀಸಲು ಕ್ಷೇತ್ರ ಸೊ ಇಲ್ಲಿ ಶಿವಣ್ಣ ಅವರು ಎರಡು ಬಾರಿ ಗೆದ್ದಾಗ ಒಂದಷ್ಟು ಬೇರೆ ಬೇರೆ ಕಾರಣಕ್ಕಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ಅದನ್ನು ಬಿಜೆಪಿಯರು ಇಷ್ಟು ಮಟ್ಟಿಗೆ ಏನ್ ಕ್ಯಾಶ್ ಮಾಡ್ಕೋತಾರೆ ಸಂದೀಪ್ ಎಷ್ಟರ ಮಟ್ಟಿಗೆ ಏನು ಕ್ಯಾಶ್ ಅಂತ ಕಾದ್ ನೋಡಬೇಕಾಗುತ್ತೆ ಒಟ್ಟಾರೆ ಆನೇಕಲ್ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯೂ ಆಗಿತ್ತು ಅದನ್ನ ಕಳೆದೆರಡು ಬಾರಿಯಿಂದ ಶಿವಣ್ಣ ಛಿದ್ರ ಮಾಡಿದ್ದಾರೆ ಶಿವಣ್ಣ ಗೆಲ್ಲೋದ್ರ ಮೂಲಕ ಬಿಜೆಪಿ ಕೋಟೆಗೆ ಲಗ್ಗೆ ಹಾಕಿದ್ದಾರೆ ಇಲ್ಲಿ ಸಂಸದ ಕೆ ಸುರೇಶ್ ಕಾಂಗ್ರೆಸ್ನ ಸಂಸದ ಕೆ ಸುರೇಶ್ ಅವರಿಗೆ ಪ್ರತಿಷ್ಠೆ ಪ್ರಶ್ನೆ ಬಿಕಾಸ್ ಆಫ್ ಈ ಕ್ಷೇತ್ರ ಅವರಿಗೆ ಸೇರುತ್ತೆ ಬಿಜೆಪಿಯಿಂದ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಈ ಕ್ಷೇತ್ರದ ಇನ್ಚಾರ್ಜ್ ಆಗಿದ್ದಾರೆ ಜೊತೆಗೆ ಬಿಜೆಪಿಗೂ ಕೂಡ ಇದನ್ನು ಗೆಲ್ಲಿಸಿಕೊಳ್ಳುವಂತ ಒಂದು ಅನಿವಾರ್ಯತೆ ಇದೆ ಮಿಷನ್ ಒನ್ ಫಿಫ್ಟಿ ರೀಚ್ ಆಗಬೇಕು ಅಂದರೆ ಇಲ್ಲ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅಂದರೆ ಆನೆ ಕಲ್ ಗೆಲ್ಲೇಬೇಕು ಅನ್ನೋ ಸಿದ್ಧಾಂತದಲ್ಲಿದ್ದಾರೆ ಹಾಗಾಗಿ ಬಿಜೆಪಿಯವರು ಕೂಡ ಇದು ಪ್ರತಿಷ್ಠೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಆನೇಕಲ್ನ ಕಾಂಗ್ರೆಸ್ ಶಾಸಕ ಬಿ ಶಿವಣ್ಣ ಅವ್ರನ್ನ ಬಿಜೆಪಿಯ ಡಾಕ್ಟರ್ ಸಂದೀಪ್ ಸೋಳಿಸ್ತಾರ ಅಥವಾ ಇವರಿಬ್ಬರನ್ನ ಓವರ್ಟೇಕ್ ಮಾಡಿ ಜೆ ಡಿ ರಾಜು ಬರ್ತಾರ ಅನ್ನೋ ಪ್ರಶ್ನೆಗಳಿದೆ ಅದರಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವ್ಯಕ್ತಿಗತವಾಗಿ ನೋಡೋದಾದ್ರೆ ಸಂದೀಪ್ಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಇದೆ ಎಜುಕೇಟೆಡ್ ವಿಷನ್ ಇದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಮೆರಿಕಾಗ ಹೋಗ್ಬೇಕಾಗಿತ್ತು ಯುವ ಸಮ್ಮೇಳನ ಹಾಗೆ ಆದರೆ ಈ ಚುನಾವಣೆ ಅನ್ನೋ ಕಾರಣಕ್ಕೆ ಅದನ್ನು ಸ್ಕಿಪ್ ಮಾಡಿ ಉಳ್ಕೊಂಡಿದ್ದಾರೆ ರಾಜ್ಯದಿಂದ ಇಬ್ಬರು ಆಯ್ಕೆ ಆಗಿದ್ರು ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಒಬ್ರು ಜೊತೆಗೆ ಯುವ ಮೋರ್ಚಾ ರಾಜ್ಯದ ಸಂದೀಪ್ ಕೂಡ ಒಬ್ರು ಸೊ ಹಾಗಾಗಿ ಎಲ್ಲಾ ರೀತಿಯ ಅರ್ಹತೆ ಯೋಗ್ಯತೆ ಇರುವಂತಹ ಸಂದೀಪ್ ಅನ್ನೋದು ಬಿಜೆಪಿಯವರ ವಾದ ಕಾಂಗ್ರೆಸ್ ಇಂದ ಬಿ ಶಿವಣ್ಣ ಮೇಲೆ ಬಹಳಷ್ಟು ಅಲಿಗೇಷನ್ಸ್ ಇದೆ ಇವೆಲ್ಲ ಚರ್ಚೆ ಆಗ್ತಾ ಇದೆ ಬಟ್ ಸಂಘಟನೆ ಇಂಪಾರ್ಟೆಂಟ್ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ಕಾಂಗ್ರೆಸ್ ಆಗೋ ಬಿಜೆಪಿ ಬಲಿಷ್ಠವಾಗಿದೆ ಜೆ ಡಿ ಕೂಡ ಪ್ರಬಲವಾಗ್ತಾ ಇದೆ ಇದ್ರಷ್ಟು ಮಟ್ಟಿಗೆ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾದ್ ನೋಡಬೇಕು ಎಲ್ಲ ಒಂದು ಕಡೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿ ಅವರಿದ್ದಾರೆ ಹಂಗನ್ಬಿಟ್ಟು ಏನು ಈ ಹಿಂದೆ ಬಿಜೆಪಿ ನಿಂತು ಅವ್ರ ಏನು ಭಾರಿ ಅಂತರದಲ್ಲಿ ಗೆದ್ದಿಲ್ಲ ಗೊತ್ತಿಲ್ಲ ಬಿಜೆಪಿ ಅವರು ಅಂತರ ಇಲ್ಲಿ ಐದತ್ ಸಾವಿರ ಅಷ್ಟೇ ಸೊ ಹೀಗಾಗಿ ಏನ್ ಬೇಕಾದ್ರು ಚೇಂಜಸ್ ಆಗ್ಬಹುದು ಮತದಾರ ಅಂದ್ರೆ ಕ್ಷೇತ್ರದ ಐದು ಪರ್ಸೆಂಟ್ ಮತದಾರರು ಎರಡು ಮೂರು ಪರ್ಸೆಂಟ್ ಮತದಾರರ ಮೇಲೆ ನಿರ್ಧಾರ ಆಗುತ್ತೆ ಫಲಿತಾಂಶ ಓಕೆ ಬಟ್ ಸಂದೀಪ್ ವ್ಯಕ್ತಿಗತವಾಗಿ ನೋಡಿದಾಗ ಸಂದೀಪ್ ಒಬ್ಬ ಎಜುಕೇಟೆ ಕಂಪಾರಿಸನ್ ಅಂಡ್ ಈಗ ನಾವು ಕಳಕಳಿ ಹೇಳ್ಬೇಕಾ ಪ್ರಕಾರ ಆನೆ ಕ್ಷೇತ್ರದಲ್ಲಿ ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಮುಖ್ಯಮಂತ್ರಿ ಆಗಬೇಕು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಹಾಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಬರ್ಬೇಕು ಅಂತ ಕಾಮೆಂಟ್ ಮಾಡಿ ಈಗ ನಮ್ದೊಂದು ಕಳಕಳಿ ಇದೆ ಕರ್ನಾಟಕ ಟಿವಿ ಕೇಳಿಸ್ಕೊಳ್ಳಿ ಯೋಗ್ಯರಿಗೆ ಈ ಬಾರಿ ವಿಧಾನಸೌಧದ ಮೆಟ್ಲತ್ತೆ ಅವಕಾಶವನ್ನ ಮಾಡ್ಕೊಡಿ ಜಾತಿ ಪಕ್ಷ ಎಲ್ಲವನ್ನ ಬದಿಗಿಟ್ಟು ಎಲ್ಲ ಲಿಸ್ಟ್ ಮಾಡ್ಕೊಂಡು ಒಳ್ಳೆ ವ್ಯಕ್ತಿ ಕ್ಷೇತ್ರ ದಲಿತ ಅಭ್ಯರ್ಥಿಗಳೇ ಅಭ್ಯರ್ಥಿಗಳ ಲಿಸ್ಟ್ ಮಾಡಿಕೊಂಡು ಪಕ್ಷವನ್ನ ಮೀರಿ ವ್ಯಕ್ತಿಯನ್ನ ನೋಡಿ ಯಾರು ಒಳ್ಳೆಯ ಅನ್ನಿಸ್ತಾರೋ ಅವ್ರಿಗೆ ವೋಟ್ ಹಾಕಿ ಯೋಗ್ಯರು ವಿಧಾನಸೌಧಕ್ಕೆ ಬರ್ಬೇಕು ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಎಸ್ ವಿಧಾನಸೌಧದಲ್ಲಿ ಯೋಗ್ಯರ್ ಕೂತಾಗ ಮಾತ್ರ ಒಳ್ಳೇದಾಗುತ್ತೆ ವಿಧಾನಸೌಧದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರನ್ನು ಸಹ ಯೋಗ್ಯರನ್ನ ಅರ್ಹತೆ ಇರೋರ್ನ ಆಯ್ಕೆ ಮಾಡೋಣ ಆಗ ಆಯ್ಕೆ ಮಾಡ್ದಾಗ ಮಾತ್ರ ಶಾಸಕ ಶಾಸಕರು ಉತ್ತಮ ಶಾಸ್ತ್ರಗಳನ್ನ ರಚನೆ ಮಾಡ್ತಾರೆ ನಮ್ಮ ಜನಗಳ ಹಿತ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಇಲ್ಲ ಲೂಟಿ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ನಲವತ್ತು ಕೋಟಿ ಐವತ್ತು ಕೋಟಿ ಖರ್ಚು ಮಾಡಿ ನಾವು ರಾಜಕೀಯ ಮಾಡ್ತೀರಿ ಅನ್ನೋರ್ ನಾವೇ ಆಯ್ಕೆ ಮಾಡಿದ್ರೆ ಅವರು ಭ್ರಷ್ಟಾಚಾರವನ್ನು ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಯಾಕೆಂದ್ರೆ ಬಂಡವಾಳ ಹಾಕಿರ್ತಾರಲ್ಲ ರಿಟರ್ನ್ಸ್ ರಿಟರ್ನ್ಸ್ ಕೇಳ್ತಾರೆ ಹಾಗಾಗಿ ಬೇಡ ಉತ್ತಮರನ್ನ ಆಯ್ಕೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಎಮ್ ಎಲ್ ಎ ಆಗಕ್ಕೆ ಯಾರು ಅರ್ಹತೆ ಇದೆ ಅಂತ ಪಟ್ಟಿ ಮಾಡಿ ಯಾರು ಕ್ಯಾಂಡಿಡೇಟ್ ಹಾಕಿರ್ತಾರೆ ಅವ್ರಲ್ಲಿ ಅವ್ರು ನೋಡಿ ಆಯ್ಕೆ ಮಾಡಿ ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಾನೆ ಏನಿಲ್ಲ ಯಾರೋ ಬಿಎಸ್ ಪಿಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಜೆ ಡಿ ಎಸ್ನವರು ಒಳ್ಳೆಯವ್ರೆ ಓಟ್ ಹಾಕಿ ಕಾಂಗ್ರೆಸ್ನ ಒಳ್ಳೆಯವರಿದ್ರೆ ಓಟ್ ಹಾಕಿ ಸೊ ಹಾಗಾಗಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೋಣ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಕಳಕಳಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ